ವೆಲ್ಕಮ್ ಬ್ಯಾಕ್ ಟು ಆನಂದಶ್ರೀ ಯೂಟ್ಯೂಬ್ ಚಾನಲ್ ಇವತ್ತಿನ ತರಗತಿಯಲ್ಲಿ ಜಿ ಪಿ ಎಸ್ ಟಿ ಆರ್ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನ ಭಾಗ ಎರಡಾಗಿದೆ ನಿನ್ನೆ ಅಂದರೆ ಇಂದಿನ ತರಗತಿಯಲ್ಲಿ ನಾವು ಐವತ್ತು ಪ್ರಶ್ನೆ ಮತ್ತು ಉತ್ತರಗಳನ್ನು ಅಭ್ಯಾಸ ಮಾಡಿದ್ದೆವು ಇವತ್ತಿನ ತರಗತಿಯಲ್ಲಿ ಐವತ್ತು ಎಮ್ ಸಿ ಕ್ಯೂ ಪ್ರಶ್ನೆ ಮತ್ತು ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಅಂದರೆ ನಲವತ್ತೊಂಬತ್ತನೇ ಪ್ರಶ್ನೆ ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ ಬೀನಿಯವರು ಈ ಕೆಳಗಿನ ಯಾವ ವಿಧದ ಮಕ್ಕಳ ಸಲುವಾಗಿ ಸಲುವಾಗಿ ಅಂತ ಕೇಳಿದ್ರು ಅದು ತರಗತಿಯ ಬೋಧನೆಯಿಂದ ವಂಚಿತರಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳನ್ನು ಪತ್ತೆ ಹಚ್ಚಲು ಅಂತ ನಾವು ನೋಡಿದ್ವಿ ಮತ್ತು ಐವತ್ತನೇ ಪ್ರಶ್ನೆ ಬುದ್ಧಿಪ್ರಾಪ್ತಂಕವು ಸಾರಿ ಬುದ್ಧಿಪ್ರಾಪ್ತಂಕದ ತಿರುವು ಪರಿಚಯಿಸಿದವರು ಯಾರು ಅಂತ ಎರಡನೇ ಆಪ್ಷನ್ ವೆಸ್ಲರ್ ಈಗ ಐವತ್ತೊಂದನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ ಮಕ್ಕಳ ಬುದ್ಧಿಶಕ್ತಿ ಬೆಳವಣಿಗೆ ಮಕ್ ಪರೀಕ್ಷಿಸುವ ಬುದ್ಧಿಶಕ್ತಿ ಮಾಪನವನ್ನು ಮಾಪ ಮಾಪನವನ್ನು ಬೈಲ್ಸ್ರವರು ರೂಪಿಸಿದ ವರ್ಷ ಅಂತ ಕೇಳಿದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಇದು ಜೆರಾಕ್ಸ್ ಕಾಪಿ ಆಗಿರೋದ್ರಿಂದ ಸ್ವಲ್ಪ ಸರಿಯಾಗಿ ಕಾಣೋದಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ತಾವೆಲ್ಲರೂ ಕೂಡ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಹೊಂದಾಣಿಕೆ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ವಯಸ್ಸಿನ ಮಾಪನ ಸ್ಟ್ಯಾಂಡರ್ಡ್ ಸ್ಟಾನ್ ಸ್ಟಾನ್ಫರ್ಡ್ ಬೀನೆ ಪರೀಕ್ಷೆ ಅಂಕ ಮಾಪನ ವೆಸ್ಲರ್ ಮಾಪನ ಸಾಮೂಹಿಕ ಶಾಬ್ದಿಕ ಮಾಪನ ಬಾಲ್ಸೆ ಮಾಪನ ಬೆಳವಣಿಗೆ ಮಾಪನ ಆರ್ಮಿ ಹಾಲ್ಪ ಪರೀಕ್ಷೆ ಇದು ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ ಇದರ ಪಿ ಡಿ ಎಫ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಸಿಗುತ್ತೆ ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಲ್ವೋ ಅವರಿಗೆ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಜಾಯ್ನ್ ಆಗಿ ಅಲ್ಲಿ ಈ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಪಿ ಡಿ ಎಫ್ಗಳು ನಿಮಗೆ ಲಭ್ಯವಾಗ್ತವೆ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪಿ ಡಿ ಎಫ್ಗಳು ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ತತ್ಸಮ ತದ್ಭವ ಪದಗಳು ಗಾದೆ ಮಾತುಗಳು ಇಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಎಲ್ಲ ಒಂದು ಅಂಶಗಳನ್ನೊಳಗೊಂಡಂತಹ ಪಿ ಡಿ ಎಫ್ಗಳು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತವೆ ಇನ್ನು ಯಾರು ಜಾಯ್ನ್ ಆಗದೇ ಇದ್ದರೆ ಜಾಯ್ನ್ ಆಗಿ ಅದರಲ್ಲಿರುವಂತಹ ಪಿ ಡಿ ಎಫ್ಗಳ ಉಪಯೋಗವನ್ನು ಪಡ್ಕೊಳ್ಳಿ ನಿಮಗೆ ಜಿ ಪಿ ಎಸ್ ಟಿಯರ್ ಎಕ್ಸಾಮ್ಗೆ ತುಂಬನೇ ಉಪಯುಕ್ತವಾಗುವಂತಹ ಮಾಹಿತಿ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಬುದ್ಧಿಶಕ್ತಿ ಎಂದರೆ ಜ್ಞಾನಾತ್ಮಕ ಸಾಮರ್ಥ್ಯ ಎಂದು ಅರ್ಥ ಬುದ್ಧಿಶಕ್ತಿಗೆ ಸಂಬಂಧಿಸಿದ ಸರಿಯಾದ ಹೊಂದಾಣಿಕೆ ಇದು ಪ್ರಶ್ನೆ ಸ್ವಲ್ಪ ರಾಂಗ್ ಆಗಿದೆ ಐವತ್ತಾರನೇ ಪ್ರಶ್ನೆ ಬುದ್ಧಿಶಕ್ತಿ ವಿ ಕೆಳಗಿನ ಯಾವ ಹಂತದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತದೆ ಅಂತ ಹೇಳಿದ್ರೆ ಬಾಲ್ಯಾವಸ್ಥೆಯಲ್ಲಿ ಬುದ್ಧಿಶಕ್ತಿ ಅತಿ ವೇಗವಾಗಿ ಬೆಳೆಯುತ್ತೆ ಎರಡು ಸಾವಿರದ ಮೂರು ಪಿ ಎಡ್ ಸಿ ಇ ಟಿಯಲ್ಲಿ ಕೇಳಿರುವಂತಹ ಪ್ರಶ್ನೆ ಐವತ್ತಾರನೆಯ ಪ್ರಶ್ನೆ ಬುದ್ಧಿಶಕ್ತಿ ಈ ಕೆಳಗಿನ ಯಾವ ಅಂಶವನ್ನು ಅವಲಂಬಿಸಿದೆ ಅಂತ ಹೇಳಿದ್ರೆ ಮೂರನೇ ಆಪ್ಷನ್ ಅನುವಂಶತೆ ಹಾಗೂ ಪರಿಸರಗಳೆರಡನ್ನು ಅವಲಂಬಿಸಿದೆ ಐವತ್ತೇಳನೆಯ ಪ್ರಶ್ನೆ ಈ ಕೆಳಗಿನ ಯಾವ ಪರೀಕ್ಷೆಯು ಸಾಮೂಹಿಕ ಶಾಬ್ದಿಕ ಪರೀಕ್ಷೆ ಸಾಮೂಹಿಕ ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಯಾಗಿದೆ ಆರ್ಮಿ ಹಾಲ್ಪ ಅನ್ನೋದು ಒಂದನೇ ಆಪ್ಷನ್ ಸರಿಯಾದ ಉತ್ತರ ಐವತ್ತೆಂಟನೆಯ ಪ್ರಶ್ನೆ ಚಿತ್ರ ಬರೆಯುವುದು ಈ ಕೆಳಗಿನ ಯಾವ ಪರೀಕ್ಷೆಯ ಒಂದು ಭಾಗವಾಗಿದೆ ಪಾಟೀಲ್ ಕಾರ್ಯನಿರ್ವಹಣಾ ಪರೀಕ್ಷೆ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ಬುದ್ಧಿಶಕ್ತಿಯ ಪ್ರಾಪ್ತಾಂಕ ಕಂಡುಹಿಡಿಯುವ ಸೂತ್ರ ಹೈಕ್ಯು ಇಸ್ ಕೋರ್ ಟು ಎ ಡಿವಿಡೆಡ್ ಪೈ ಸಿ ಇಂಟು ಅಂಡ್ರೆಡ್ ಒಂದು ಮಗುವಿನ ಮೂರನೇ ಆಪ್ಷನ್ ಸರಿಯಾದ ಉತ್ತರ ಒಂದು ಮಗುವಿನ ದೈಹಿಕ ವಯಸ್ಸು ಹದಿನಾರು ವರ್ಷಗಳಾಗಿದ್ದು ಮಾನಸಿಕ ವಯಸ್ಸು ಇಪ್ಪತ್ತು ವರ್ಷಗಳಾಗಿದೆ ಹಾಗಾದರೆ ಆ ಮಗುವಿನ ಬುದ್ಧಿ ಪ್ರಾಪ್ತಾಂಕ ಎಷ್ಟು ಅಂತ ಕೇಳಿದರೆ ಇಲ್ಲಿ ಕ್ರೋನಾಲಜಿಕಲ್ ಏಜ್ ಕೊಟ್ಟಿದ್ದಾರೆ ಮೆಂಟಲ್ ಏಜ್ ಕೊಟ್ಟಿದ್ದಾರೆ ಮತ್ತು ಮಾ ಸಾರಿ ಮಾನಸಿಕ ಒಂದು ವಯಸ್ಸು ಮೆಂಟಲ್ ಏಜನ್ನು ಕೊಟ್ಟಿದ್ದಾರೆ ಐ ಕ್ಯೂ ಕಂಡುಹಿಡಿಯ ಕೇಳಿದ್ದಾರೆ ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ನೀವು ಈ ಒಂದು ಲೆಕ್ಕವನ್ನು ಈಸಿಯಾಗಿ ಮಾಡಬಹುದು ಮುಂದಿನ ಪ್ರಶ್ನೆಯನ್ನು ನೋಡೋಣ ಬುದ್ಧಿಕ್ಷಿ ಬುದ್ಧಿಶಕ್ತಿಯ ಪ್ರಾಯೋಗಿಕ ಅಧ್ಯಯನ ಎಂಬ ಪುಸ್ತಕ ಬರೆದ ಮನೋವಿಜ್ಞಾನಿ ಯಾರು ಒಂದನೇ ಆಪ್ಷನ್ ನೇ ಸರಿಯಾದ ಉತ್ತರ ಮಾನಸಿಕ ವಯಸ್ಸನ್ನು ದೈಹಿಕ ವಯಸ್ಸಿನಿಂದ ಭಾಗಿಸುವಾಗ ಬುದ್ಧಿ ಪ್ರಾಪ್ತಾಂಗ ಬಡಿ ಪಡೆಯಬಹುದೆಂದು ಪರಿಚಯಿಸಿದವರು ಯಾರು ಅಂದರೆ ಲೂಯಿಸ್ ಟರ್ನ್ ಅನ್ನೋರು ಪರಿಚಯಿಸ್ತಾರೆ ಒಂದನೇ ಆಪ್ಷನ್ ಸರಿಯಾದ ಉತ್ತರ ಅರವತ್ತ್ಮೂರನೆಯ ಪ್ರಶ್ನೆ ಯಾವುದೇ ಒಂದು ಜನಸಂಖ್ಯೆಯಲ್ಲಿ ಯಥಾಚಿತವಾಗಿ ಆಯ್ಕೆ ಮಾಡಿದ ಜನರ ಮೇಲೆ ಬುದ್ಧಿಶಕ್ತಿ ಪರೀಕ್ಷೆ ಕೈಗೊಂಡರೆ ಬರುವ ವಕ್ರರೇಖೆ ಸಾಮಾನ್ಯ ಸಂಭಾವ್ಯ ವಕ್ರರೇಖೆ ಅರವತ್ನಾಲ್ಕನೇ ಪ್ರಶ್ನೆ ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯ ಆಕಾರ ಎರಡು ಸಾವಿರದ ಮೂರು ಬಿ ಎಡ್ ಸಿಟಿಯಲ್ಲಿ ಕೇಳಿರುವಂತಹ ಪ್ರಶ್ನೆ ಘಂಟಾಕಾರ ಬುದ್ಧಿಶಕ್ತಿಯ ಹಂಚಿಕೆಯ ಪ್ರಕಾರ ಸರಾಸರಿ ಬುದ್ಧಿಶಕ್ತಿ ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು ಶೇಕಡ ಐವತ್ತರಷ್ಟು ಇರುತ್ತದೆ ಅರವತ್ತಾರನೆಯ ಪ್ರಶ್ನೆ ಬುದ್ಧಿಶಕ್ತಿ ಹಂಚಿಕೆಯ ಪ್ರಕಾರ ಪ್ರತಿಭಾವಂತರ ಸಂಖ್ಯೆ ಸುಮಾರು ಶೇಕಡ ಎರಡರಷ್ಟು ಇರುತ್ತದೆ ಅರವತ್ತೇಳನೆಯ ಪ್ರಶ್ನೆ ವಯಸ್ಸು ಬದಲಾದಂತೆ ಬುದ್ಧಿಶಕ್ತಿ ಬದಲಾವಣೆಯನ್ನು ಮೊದಲ ಬಾರಿಗೆ ನಿರೀಕ್ಷಿ ವೀಕ್ಷಿಸಿದವರು ಯಾರು ಅಂತ ಹೇಳಿದ್ರೆ ಸೈಮನ್ನು ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ಶೈಶಾವಸ್ಥೆಯ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದವರು ಯಾರು ಅಂತ ಪ್ರಶ್ನೆ ಮೂರನೇ ಆಪ್ಷನ್ ಗೆಜೆಲ್ ಅನ್ನೋರು ಈ ಶೈಷಾವಸ್ಥೆಯ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸ್ತಾರೆ ವಸ್ತುಗಳನ್ನು ಬಳಸಿಕೊಂಡು ತನ್ನ ವಸ್ತುಗಳನ್ನು ಬಳಸಿಕೊಂಡು ತನ್ನ ಮನೋಜನ್ಯ ವಲಯ ಸಾಮರ್ಥ್ಯವನ್ನು ವ್ಯಕ್ತಪಡಿಸಲು ಸಹಕಾರಿಯಾದ ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಬುದ್ಧಿಶಕ್ತಿ ಓಟೀಸ್ ಮಾ ಓಟೀಸ್ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಹಾಗೂ ಜಲೋಟ ಮಾನಸಿಕ ಪರೀಕ್ಷೆಗಳು ಈ ವಿಧದ ಪರೀಕ್ಷೆಗಳು ಶಾಬ್ದಿಕ ಪರೀಕ್ಷೆಗಳು ಅಭಿಕ್ಷಮತೆಯನ್ನು ಹಳೆಯುವ ಪರೀಕ್ಷೆ ಡಿ ಎ ಟಿ ಒಂದನೇ ಆಪ್ಷನ್ ಸರಿಯಾದ ಉತ್ತರ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತಿಸುವ ತಾರ್ಕ ತಾರ್ಕಿಕವಾಗಿ ಚಿಂತಿಸುವ ಹಾಗೂ ಸನ್ನಿವೇಶವನ್ನು ಸಮರ್ಥವಾಗಿ ನಿಭಾಯಿಸುವ ಸಮಗ್ರ ಸಾಮರ್ಥ್ಯವೇ ಬುದ್ಧಿಶಕ್ತಿ ಎಂದವರು ವೆಸ್ಲರ್ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ಬುದ್ಧಿಶಕ್ತಿಯ ಅನೇಕ ಅಂಶಗಳಿಂದ ಕೂಡಿದ್ದು ಪ್ರತಿಯೊಂದು ಅಂಶವೂ ಕೂಡ ನಿರ್ದಿಷ್ಟವಾದ ಸಾಮರ್ಥ್ಯ ವ್ಯಕ್ತಪಡಿಸಲು ಸಹಕಾರಿಯಾಗಿದೆ ಎಂದು ತಿಳಿಸುವ ಬಹುಕಾರಕವಾದ ಮಂಡಿಸಿದವರು ಥಾರನ್ ಡೈಕ್ ಬುದ್ಧಿಶಕ್ತಿಯ ಜಿ ಕಾರಕ ಹಾಗೂ ಎಸ್ ಕಾರಕಗಳೆಂಬ ಎರಡು ವಿವಿಧ ಮೂಲಾಂಶಗಳಿಂದ ಕೂಡಿವೆ ಎಂದು ಪ್ರತಿಪಾದಿಸಿದ ದ್ವಿಕಾರಕ ವಾದವನ್ನು ಮಂಡಿಸಿದವರು ಎರಡು ಸಾವಿರದ ಎಂಟು ಬಿ ಎಡ್ ಸಿ ಟಿಯಲ್ಲಿ ಕೇಳಿರುವಂತಹ ಪ್ರಶ್ನೆ ಸ್ಪಿಯರ್ಮನ್ ಒಂದನೇ ಆಪ್ಷನ್ ಸರಿಯಾದ ಉತ್ತರ ಬುದ್ಧಿಶಕ್ತಿಯ ಬಹುಕಾರಕವಾದ ಮೂಲಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ಮೂರನೇ ಆಪ್ಷನ್ ಏಳು ಸರಿಯಾದ ಉತ್ತರ ಎಪ್ಪತ್ತಾರನೆಯ ಪ್ರಶ್ನೆ ಗ್ರಹಿಸುವ ವೇಗ ಸಂಖ್ಯೆ ಆಕಾರ ಪದ ನಿರ್ಗಳತೆ ಸ್ಮೃತಿ ತರ್ಕಿಸುವಿಕೆ ಶಾಬ್ದಿಕ ಗ್ರಹಿಕೆ ಎಂಬ ಏಳು ಮೂಲಾಂಶಗಳು ಕಂಡುಬರುವುದು ಈ ಕೆಳಗಿನ ಯಾವ ಬುದ್ಧಿಶಕ್ತಿ ವಾದದಲ್ಲಿ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಬಹುಕಾರಕವಾದ ಎಪ್ಪತ್ತೇಳನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಸರಿಯಾದ ಹೇಳಿಕೆಯಾಗಿಲ್ಲ ಅಂತ ಕೇಳಿದರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ನಾವು ಮೇಲ್ನೋಟಕ್ಕೆ ನಾಲ್ಕು ಕೂಡ ಸರಿ ಅನ್ನಿಸ್ತವೆ ಆದರೆ ಇದ್ರೆ ಇಲ್ಲಿ ಒಂದು ತಪ್ಪಾಗಿದೆ ಯಾಕೆ ಅಂತ ನೋಡೋಣ ಗಿಲ್ಫೋರ್ಟ್ ರವರು ಬೌದ್ಧಿಕ ಸಾಮರ್ಥ್ಯಗಳನ್ನು ಮೂರು ಆಯಾಮಗಳನ್ನು ಒಳಗೊಂಡಿದೆ ಇದು ಸರಿಯಾಗಿದೆ ಘನಾಕೃತಿಯಲ್ಲಿ ವಸ್ತು ಉತ್ಪನ್ನ ಪ್ರಕ್ರಿಯೆಗಳೆಂಬ ಮೂರು ಆಯಾಮಗಳಿವೆ ಇದು ಕೂಡ ಸರಿಯಾಗಿದೆ ಮೂರು ಆಯಾಮಗಳಲ್ಲಿ ಒಟ್ಟು ನೂರ ಇಪ್ಪತ್ತು ಸಾಮರ್ಥ್ಯಗಳಿವೆ ಇದು ಕೂಡ ಸಾಮ್ ಸರಿಯಾಗಿದೆ ಆದರೆ ಇಲ್ಲಿ ಗಿಲ್ಫೋರ್ಟ್ರವರ ಬುದ್ಧಿಶಕ್ತಿ ವಾದವನ್ನು ಮೂರು ಆಯಾಮದ ಆಯಾಮವಾದ ಎನ್ನುವರು ಇದು ತಪ್ಪಾಗಿದೆ ಯಾಕೆ ತಪ್ಪಾಗಿದೆ ಅಂತ ಹೇಳಿದ್ರೆ ಮೂರು ಆಯಾಮೂ ಸರಿ ಆದರೆ ಇಲ್ಲಿ ಗಿಲ್ಫರ್ಟ್ರವರ ಬೌದ್ಧಿಕ ಸಾಮರ್ಥ್ಯಗಳನ್ನು ಮೂರು ಆಯಾಮವಾದ ಎನ್ನುವರು ಇಲ್ಲಿ ಬರಬೇಕಾಗಿತ್ತು ಬೌದ್ಧಿಕ ಸಾಮರ್ಥ್ಯ ಅನ್ನುವಂತಹ ಒಂದು ಪದ ಬಿಟ್ಟೋಗಿರೋದ್ರಿಂದ ನಾಲ್ಕನೇ ಆಪ್ಷನ್ ಇದು ತಪ್ಪಾಗಿದೆ ಅಂತ ನಾವು ತಿಳ್ಕೊಂಡಿರಬೇಕು ನಾವು ಕ್ಲಿಯರಾಗಿ ಅಭ್ಯಾಸವನ್ನು ಮಾಡಿದರೆ ನಮಗೆ ಈ ಥರದವೆಲ್ಲ ಗುರುತಿಸೋಕ್ಕೆ ಆಗುತ್ತೆ ಎಪ್ಪತ್ತೆಂಟನೆಯ ಪ್ರಶ್ನೆ ಬಾಲಕರ ಬುದ್ಧಿಶಕ್ತಿಯ ಅಂಕಗಳು ಬಾಲಕಿಯರಿಗೆ ಹೋಲಿಸಿದಾಗ ಸಮಾನವಾಗಿರುತ್ತವೆ ಮಾನಸಿಕ ವಯಸ್ಸು ಹಾಗೂ ದೈಹಿಕ ವಯಸ್ಸು ಎರಡೂ ಸಮವಾಗಿದ್ದಾಗ ಬುದ್ಧಿ ಅಂಕ ಎಷ್ಟಾಗಿರುತ್ತದೆ ಅಂತ ಹೇಳಿದ್ರೆ ಸಮವಾಗಿ ನೂರಾಗಿರ್ತದೆ ಮೂರನೇ ಆಪ್ಷನ್ ಸರಿಯಾದ ಉತ್ತರ ಎಂಬತ್ತನೆಯ ಪ್ರಶ್ನೆ ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಬೀನೆ ಒಂದನೇ ಆಪ್ಷನ್ ಸರಿಯಾದ ಉತ್ತರ ಒಂದೇ ವಯಸ್ಸಿನ ಎರಡು ಮಕ್ಕಳು ಈ ಕೆಳಗಿನ ಯಾವ ಅಂಶದಲ್ಲಿ ಸಮಾನವಾಗಿರುತ್ತವೆ ಅಂದರೆ ದೈಹಿಕ ವಯಸ್ಸಿನಲ್ಲಿ ಸಮಾನ ಆಗಿರ್ತವೆ ಶೈಷಾವಸ್ಥೆಯ ಮಗುವನ್ನು ಶೈಶಾವಸ್ಥೆಯ ಬುದ್ಧಿಶಕ್ತಿ ಪರೀಕ್ಷೆಯಿಂದ ಪಡೆದ ಅಂಕಗಳನ್ನು ಹೀಗೆಂದು ಕರೆಯುತ್ತಾರೆ ಬೆಳವಣಿಗೆ ಪ್ರಾಪ್ತಂಕ ಅಂತ ಕರೀತಾರೆ ಮೂರನೇ ಆಪ್ಷನ್ ಸರಿಯಾದ ಉತ್ತರ ಎಂಬತ್ಮೂರನೆಯ ಪ್ರಶ್ನೆ ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿಯಲ್ಲಿನ ಯಶಸ್ಸಿನ ಸಂಭಾವ್ಯತೆಯನ್ನು ನಿರ್ಧರಿಸಬಹುದು ಅಂತ ಹೇಳಿದ್ರೆ ಅಭಿಕ್ಷಮತೆ ಪರೀಕ್ಷೆ ಎರಡು ಸಾವಿರದ ಮೂರು ಬಿ ಎಡ್ ಸಿ ಟಿಯಲ್ಲಿ ಕೇಳಿರುವಂಥ ಪ್ರಶ್ನೆ ಮಾನಸಿಕ ವಯಸ್ಸನ್ನು ಈ ಕೆಳಗಿನ ಯಾವ ಆಧಾರದ ಮೇಲೆ ಕಂಡುಹಿಡಿಯಲಾಗುವುದು ಮಾನಸಿಕ ಸಾಮರ್ಥ್ಯದಿಂದ ಬುದ್ಧಿ ಪ ಶಕ್ತಿ ಪರೀಕ್ಷೆಗೆ ಪಡೆದ ಅಂ ಅಂಕಗಳು ಎಂಬತ್ತೈದನೇ ಪ್ರಶ್ನೆ ವಿಭೇದಾತ್ಮಕ ಅಭಿಕ್ಷಮತೆ ಪರೀಕ್ಷಾ ಮಾಲೆ ರೂಪಿಸಿದವರು ಯಾರು ಅಂತ ಹೇಳಿದ್ರೆ ಬೆನ್ನೆಟ್ಟು ಸಿಶೋರು ವೇಸ್ಮನ್ನು ಮೇಲಿನ ಎಲ್ಲರೂ ಕೂಡ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ ಎಂಬತ್ತಾರನೇ ಪ್ರಶ್ನೆ ವಿಭೇದಾತ್ಮಕ ಅಭಿಕ್ಷಮತೆ ಪರೀಕ್ಷಾ ಮಾಲೆ ಕೆಳಗಿನ ಯಾವ ವರ್ಗದ ಮಕ್ಕಳಿಗೆ ಬಳಸಲಾಗುತ್ತದೆ ಎಂಟರಿಂದ ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಒಂದನೇ ಆಪ್ಷನ್ ಸರಿಯಾದ ಉತ್ತರ ಫ್ಲಾನ್ಗಾನ್ ಅಭಿಕ್ಷಮತೆ ವರ್ಗೀಕರಣ ಪರೀಕ್ಷೆ ರೂಪಿಸಿದವರು ದಿ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಎಂಬತ್ತೆಂಟನೆಯ ಪ್ರಶ್ನೆ ಥಸ್ಟನ್ ರವರು ಬುದ್ಧಿಶಕ್ತಿ ಎಷ್ಟು ಪ್ರಾಥಮಿಕ ಸಾಮರ್ಥ್ಯ ಹೊಂದಿದೆ ಎಂದಿದ್ದಾರೆ ಅಂದರೆ ಏಳು ಒಂದನೇ ಆಪ್ಷನ್ ಸರಿಯಾದ ಉತ್ತರ ಎಂಬತ್ತೊಂಬತ್ತನೆಯ ಪ್ರಶ್ನೆ ಬುದ್ಧಿಶಕ್ತಿಯ ಜಿ ಮತ್ತು ಎಸ್ ಅಂಶಗಳನ್ನು ಒಳಗೊಂಡಿದೆ ಎಂದವರು ಸ್ಪಿಯರ್ ಮನ್ ಒಂದನೇ ಆಪ್ಷನ್ ಸರಿಯಾದ ಉತ್ತರ ತೊಂಬತ್ತನೆಯ ಪ್ರಶ್ನೆ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ರೂಪಿಸಲು ಮೊಟ್ಟಮೊದಲ ಬಾರಿಗೆ ಸಾವಿರದ ಎಂಟುನೂರರಲ್ಲಿ ಪ್ರಯತ್ನಿಸಿದವರು ಫ್ರಾನ್ಸಿಸ್ ಗಾಲ್ಟನ್ ಒಂದನೇ ಆಪ್ಷನ್ ಸರಿಯಾದ ಉತ್ತರ ಒಂದು ಮಗುವಿನ ದೈಹಿಕ ವಯಸ್ಸು ಹತ್ತು ವರ್ಷಗಳಾಗಿದ್ದು ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳಾಗಿದ್ದು ಇವರ ಬುದ್ಧಿ ಪ್ರಾಪ್ತಂಕ ಎಷ್ಟು ಅಂತ ಹೇಳಿದ್ರೆ ನೂರ ಇಪ್ಪತ್ತಾಗಿರುತ್ತೆ ದೈಹಿಕ ವಯಸ್ಸನ್ನು ಕಂಡುಹಿಡಿಯುವ ಸೂತ್ರ ಐ ಕ್ಯೂ ಕೊಟ್ಟರೆ ಅದಕ್ಕೆ ಬೇರೆ ಸೂತ್ರ ಇರುತ್ತೆ ಇದ್ರ ಮೂರು ಸೂತ್ರಗಳು ಬರ್ತವೆ ಮೂರು ಸೂತ್ರಗಳಲ್ಲಿ ಯಾವುದಾದ್ರೂ ಒಂದು ಸೂತ್ರನ ಕೇಳುವಂತಹ ಸಂಭವನೀಯತೆ ಹೆಚ್ಚಾಗಿರುತ್ತೆ ದೈಹಿಕ ವಯಸ್ಸನ್ನು ಕಂಡುಹಿಡಿಯುವ ಸೂತ್ರ ಸಿ ಎಸ್ ಈಕ್ವಲ್ ಟು ಎಮ್ ಎ ಡಿವಿಡೆಡ್ ಬೈ ಐ ಕ್ಯೂ ಇಂಟು ಹಂಡ್ರೆಡ್ ಇದು ಸರಿಯಾದ ಉತ್ತರ ಒಂದನೇ ಆಪ್ಷನ್ ಆಗಿರುತ್ತದೆ ತೊಂಬತ್ಮೂರನೆಯ ಪ್ರಶ್ನೆ ಗಿಲ್ಪೋಡ್ರವರ ಪ್ರಕಾರ ವಸ್ತು ಉತ್ಪನ್ನ ಪ್ರಕ್ರಿಯೆಗಳಲ್ಲಿ ನಿರ್ದಿಷ್ಟ ಸಾಮರ್ಥ್ಯಗಳನ್ನು ಸೂಚಿಸುವ ಸರಿಯಾದ ಕ್ರಮವನ್ನು ಹೊಂದಿದೆ ಒಂದನೇ ಆಪ್ಷನ್ ಸರಿಯಾದ ಉತ್ತರ ಫೋರ್ ಇಂಟು ಸಿಕ್ಸ್ ಇಂಟು ಫೈವ್ ಇಸ್ ಟು ಒನ್ ಟ್ವೆಂಟಿ ಸರಿಯಾದ ಉತ್ತರ ಒಂದನೇ ಆಪ್ಷನ್ ತೊಂಬತ್ನಾಲ್ಕನೇ ಪ್ರಶ್ನೆ ಬುದ್ಧಿಶಕ್ತಿ ಬೆಳವಣಿಗೆಯು ಈ ಕೆಳಗಿನ ಯಾವ ವಯಸ್ಸಿನಲ್ಲಿ ಅತಿ ಶೀಘ್ರವಾಗಿರ್ತದೆ ಅಂದರೆ ಐದರಿಂದ ಆರನೇ ವಯಸ್ಸು ತೊಂಬತ್ತೈದನೇ ಪ್ರಶ್ನೆ ಕೆಳಗಿನ ಯಾವ ಬುದ್ಧಿಶಕ್ತಿ ಪರೀಕ್ಷೆಗಳು ಅನಕ್ಷರಸ್ಥರಿಗೆ ಸೂಕ್ತವಲ್ಲ ಎರಡು ಸಾವಿರದ ಐದು ಬಿ ಎಡ್ ಸಿ ಟಿಯಲ್ಲಿ ಕೇಳಿರುವಂಥ ಪ್ರಶ್ನೆ ಸ್ಟಾನ್ಫೋರ್ಡ್ ಬಿ ನೇ ಬುದ್ಧಿಶಕ್ತಿ ಪರೀಕ್ಷೆ ಈ ಕೆಳಗಿನ ಯಾವುದು ಆಸಕ್ತಿಯನ್ನು ಪರೀಕ್ಷಿಸುವ ಪರೀಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಆಸಕ್ ಫಸ್ಟು ನಾವು ಆಸಕ್ತಿಯನ್ನು ಪರೀಕ್ಷಿಸುವ ಪರೀಕ್ಷೆಗಳು ಯಾವ್ಯಾವು ಅಂತ ಕೂಡ ತಿಳ್ಕೋಬೇಕಾಗುತ್ತೆ ಕ್ಯೂಡರ್ ತಪಶೀಲು ಪಟ್ಟಿಗಳು ಚಟರ್ಜಿ ಭಾಷಾರಹಿತ ಆಸಕ್ತಿ ದಾಖಲೆ ಸ್ಟ್ರಾಂಗ್ ಉದ್ಯೋಗ ಅಪೇಕ್ಷಣಾ ತಪಶೀಲು ಪಟ್ಟಿ ಇವೆಲ್ಲವೂ ಕೂಡ ಆಸಕ್ತಿಯನ್ನು ಪರೀಕ್ಷಿಸುವ ಪರೀಕ್ಷೆಗಳು ಆದರೆ ಫ್ಲಾನ್ಗಾನ್ ಅಭೀಕ್ಷೆ ಮತ್ತು ವರ್ಗೀಕರಣ ಪರೀಕ್ಷೆ ಇದು ಅಲ್ಲ ತ್ರಿಪೇಸಸ್ ಆಫ್ ಇಟಲೆಕ್ಟ್ ಎಂಬ ಗ್ರಂಥದ ಕತ್ರು ಕಿಲ್ಫೋರ್ಡ್ ಮೂರನೇ ಆಪ್ಷನ್ ಸರಿಯಾದ ಉತ್ತರ ರೆಮ್ಯಾಟಿಕ್ ರೆಮ್ಯಾಟಿಕ್ ಅನುಬೋಧೆ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸಿದವರು ಎರಡು ಸಾವಿರದ ಐದು ಸಿ ಸಿಟಿಯಲ್ಲಿ ಕೇಳಿರುವಂತಹ ಪ್ರಶ್ನೆ ಮರ್ರೆ ರೇವನ್ಸ್ ಪ್ರಗತಿ ವಿನ್ಯಾಸ ಮಾತೃಕೆ ಈ ವಿಧದ ಪರೀಕ್ಷೆಯಾಗಿದೆ ಕಾರ್ಯನಿರ್ವಹಣಾ ಪರೀಕ್ಷೆ ಈ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪ ಪ್ರತಿಪಾದಿಸದಿರುವ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ ಪ್ರತಿಪಾದಿಸದಿರುವ ಅಂತ ಇದೆ ಸರಿಯಾಗಿ ಗಮನಿಸಬೇಕು ಬುದ್ಧಿಶಕ್ತಿ ಈ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸದಿರುವ ಮನೋವಿಜ್ಞಾನಿ ಅಂದರೆ ಆಲ್ಫೋರ್ಡ್ ಮತ್ತು ಸ್ಪಿಯರ್ಮನ್ನು ತಸ್ಟನ್ನು ಗಿಲ್ಫರ್ಡು ಇವರೆಲ್ಲನೂ ಕೂಡ ಪ್ರತಿಪಾದಿಸಿದ್ದಾರೆ ನೂರ ಒಂದನೆಯ ಪ್ರಶ್ನೆ ಹಾಗೂ ಈ ವಿಡಿಯೋದ ಕೊನೆಯ ಪ್ರಶ್ನೆ ಇದಾಗಿರುತ್ತದೆ ಇನ್ನೂರ ನಾಲ್ಕು ಸಾರಿ ಎರಡು ಸಾವಿರದ ನಾಲ್ಕು ಬಿ ಎಸ್ ಸಿ ಟಿಯಲ್ಲಿ ಕೇಳಿರುವಂಥ ಪ್ರಶ್ನೆ ಹೀಗಿದೆ ಈ ಕೆಳಗಿನ ಪರೀಕ್ಷಣ ಮಾಪನ ತಪಶೀಲನ್ನು ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗಿಸಲಾಗುವುದು ಮೂರನೇ ಆಪ್ಷನ್ ಸರಿಯಾದ ಉತ್ತರ ಆಲ್ಫೋರ್ಟ್ರವರ ಆಲ್ಫೋರ್ಟ್ ಅವರ ಲಿಂಡ್ಜಿ ಮಾಪನ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಆಗಿರುತ್ತದೆ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಸಾರಿ ಆಲ್ಫೋರ್ಟ್ ವರ್ನನ್ ಲಿಂಡ್ಜಿ ಮಾಪನ ಕ್ಷಮಿಸಿ ತಪ್ಪಾಗಿ ಉಚ್ಚಾರಣೆ ಮಾಡಿರೋದಕ್ಕೆ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು ಮುಂದಿನ ತರಗತಿಯಲ್ಲಿ ಕಲಿಕೆ ಪ್ರಕ್ರಿಯೆ ಮೇಲೆ ಯಾವ ರೀತಿ ಪ್ರಶ್ನೋತ್ತರಗಳು ಬರ್ತವೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಇಂದಿನ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಎಮ್ ಸಿ ಕ್ಯೂ ಮಾದರಿಯಲ್ಲಿ ನಾವು ಪ್ರಶ್ನೆ ಮತ್ತು ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಇದುವರೆಗೂ ಆನಂದ ಶ್ರೀ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ಆನಂದಶ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದರ ಮುಖಾಂತರ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಜಿ ಪಿ ಎಸ್ ಟಿಯನ್ನು ನೋಟಿಫೈಗಾಗಿ ಅಂತ ಹೇಳ್ತಾ ಹಾಗೆ ನಿಮಗೆ ಈ ತರಗತಿ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸುತ್ತಿದ್ದೇನೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ